ಅಣ್ಣ ದಯವಿಟ್ಟು ಅವ್ರ ಬಗ್ಗೆ ನನ್ನ ಅದು ಅವ್ರಿಗೇನು ಅವ್ರು ಬೇರೆ ಪಕ್ಷದವರು ಅವ್ರು ಏನು ಬೇಕಾದ್ರು ಮಾತಾಡ್ಬೋದು ಅವರು ಕೊಡದೇನೆ ಇಷ್ಟ ಇಲ್ಲ ಅಂದರೆ ಕೊಡಲಿಲ್ಲ ಇಲ್ಲ ಅವರು ಈ ರೀತಿ ಮಾತಾಡಬಾರ್ದು ಹಿರಿಯವರು ಯಾಕೆ ಅಂತ ಹೇಳಿದ್ರೆ ಒಂದು ದೇವಸ್ಥಾನ ಬರ್ತಾ ಇದೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ ಅದಕ್ಕೆ ಯಾಕೆ ಟಿಪ್ಪಣಿ ಮಾಡೋಕ್ಕೆ ಹೋಗ್ತಾರೋ ಅರ್ಥ ಆಗ್ತಾರೆ ಅದು ದಯವಿಟ್ಟು ನೋಡಿ ಅವರು ನಾವು ಕೇಳಿಸ್ಕೊಂಡಿಲ್ಲ ಅಣ್ಣ ನಾನು ಟಿಪ್ಪಣಿ ಮಾಡೋಕೆ ಹೋಗಲ್ಲ ನಮ್ಮ ತಾಲೂಕಿನಲ್ಲೆಲ್ಲ ನಮ್ಮ ಸರ್ಕಾರದೆಲ್ಲ ಕೆಲಸ ನಡೀತಾ ಇಲ್ಲ ಅಂತ ಹೇಳಕ್ಕೆ ಬಯಸ್ತಾರೆ ಅದು ದೊಡ್ಡವ್ರಿಗೆ ಬಿಟ್ಟದ್ದು ನೋಡಿ ಅಲ್ಲಿ ದೊಡ್ಡವರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಏನು ಅದು ಆಮೇಲೆ ನನ್ನ ಜಿಲ್ಲೆ ಅಲ್ಲ ಅದು ಆ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಹೈಕಮಾಂಡು ಏನು ತೀರ್ಮಾನ ತಗೋತಾ ಇದ್ದಾರೆ ನಾನು ಕೇಳಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿಕ್ಕೆ ಬಯಸ್ತಾರೆ ಸತ್ಯ ನಾವು ಅವೆಲ್ಲ ಹೇಳ್ಬಿಟ್ರೆ ನೀವು ಅದನ್ನು ಬ್ಲಾಸ್ಟ್ ಮಾಡಿಬಿಡ್ತೀರಿ ಸಂದರ್ಭ ಬರಲಿ ನಾವು ತೋರ್ತೀವಿ ಅಣ್ಣ ಇನ್ನೂ 25 ವರ್ಷ ಈ BJP ಸರ್ಕಾರ ಯಾರೂ ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ನವರು ಬರೋಕ್ಕೆ ರೆಡಿ ಇದ್ದಾರೆ JDSನವರು ಬರೋಕ್ಕೆ ರೆಡಿ ಇದ್ದಾರೆ ಅವೆಲ್ಲ ಬ್ಯಾಡ ಪಾಪ ಇನ್ನೂ ಟೈಮ್ ಇದೆ ಅವೆಲ್ಲ ಮಾತಾಡೋದಕ್ಕೆ ಈಗ ಆಟೋಮೆಟಿಕ್ಲಿ ನಿಮಗೆ ಸಿಗ ನಮಗಿಂತ ಮುಂಚೆ ನಿಮ್ಗೆ ಇನ್ಫಾರ್ಮೇಶನ್ ಇರುತ್ತೆ ದಯವಿಟ್ಟು ತಾವು ಮುಚ್ಕೊಂಬಿಡ್ತೀರ ಅಷ್ಟೇ ಈಗ ಬೇಡ ಈಗ ಬೇಡ ಯಾಕೆಂದ್ರೆ ಇನ್ನೂ 2-2.5 ವರ್ಷ ಚುನಾವಣೆ ಟೈಮ್ ಇದೆ ಅವರೂ ರಾಜಕಾರಣ ಮಾಡಲಿ ಆಮೇಲೆ ನಮಗೆ ಈಗ ಸದ್ಯಕ್ಕೆ ಅಗತ್ಯ ಇಲ್ಲ ಸದ್ಯಕ್ಕೆ ಅಗತ್ಯ ಇಲ್ಲ ಅವೆಲ್ಲ ಹೇಳಲ್ಲ ನಾವು ಹೇಳಲ್ಲ ಹೇಳಲ್ಲ ಅಣ್ಣ ಥ್ಯಾಂಕ್ ಯು